ಬಿಗ್ ಬಾಸ್ನ ಈ ವಾರದ ಎಲಿಮಿನೇಷನ್ ಕೆಲವರನ್ನ ಶಾಕ್ಗೆ ಗುರಿ ಮಾಡಿದ್ರೆ ಮತ್ತು ಕೆಲವರನ್ನ ನಿರಾಸೆ ಮೂಡಿಸಿದೆ. ಅಫ್ಕೋರ್ಸ್ ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ಆಕ್ಟಿವ್ ಆಗಿದ್ದ ರಕ್ಷಕ್ ಬುಲೆಟ್ ಅವರು ಈಗ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿರುವಂಥದ್ದು. ಸೊ ಅವರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಬಿಗ್ ಬಾಸ್ ಮನೆಯ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ. ಹಾಯ್ ರಕ್ಷಕ್, ಹೇಗಿದ್ದೀರಾ? ಓಕೆ. ಅಭಿಮಾನಿಗಳು ಏನಿದ್ರು, ಆರ್ ಬಾಸ್ ಅಭಿಮಾನಿಗಳಂತ, ಅವ್ರಿಗೆಲ್ರಿಗೂ ಸ್ವಲ್ಪ ಎಲಿಮಿನೇಷನ್ ನಿಮ್ಮದು ನೋಡಿ ಅನ್ಎಕ್ಸ್ಪೆಕ್ಟೆಡ್ ಎಲಿಮಿನೇಷನ್ ಅಂತಲೇ ಹೇಳ್ಬೋದು ಇದನ್ನು, ಎಲ್ರಿಗೂ ಬೇಜಾರಾಗಿದೆ. ಸೊ ಏನು ನಿಮ್ಮ ಫಸ್ಟ್ ರಿಯಾಕ್ಷನ್? ನನ್ನ ಪ್ರೀತಿಸುವಂಥ ಮನಸ್ಸುಗಳನ್ನೋದಕ್ಕಿಂತ ಹೊರಗಡೆ ರೆಸ್ಪಾನ್ಸ್, ನಾನು ಹೊರಗಡೆ ಬಂದಾದ್ಮೇಲೆ ಇವಾಗ ಏನಾಗ್ತಾನೆ ನೈಟ್ ಬಂದಿರೋದು, ಇವಾಗ ಗಂಟೆ ರೆಸ್ಪಾನ್ಸ್ ನೋಡಿದ್ರೆ ರೋಡಲ್ಲಿ ನೀವು ಬಂದ್ರೆ ಆಚೆ, ನೀವು ನಿಜವಾಗ್ಲೂ ಆಚೆ ಬಂದ್ರೆ ನಮ್ಗೆ ನಂಬಕ್ಕೆ ಆಗ್ತಾ ಇಲ್ಲ, ಅಷ್ಟೆಲ್ಲ ಚೆನ್ನಾಗಿ ಆಡ್ತಾ ಇದ್ರಿ, ಯಾರ ಜೊತೆ ಚೆನ್ನಾಗಿತ್ತು ಬಾಂಡಿಂಗ್ ನಿಮ್ಮದು ಅಂತ. ಏನೋ ವಿಧಿ ಆಟ ಆಡಿಸ್ಬಿಡ್ತು, ಆಚೆ ಬಂದೆ ಆದಷ್ಟು ಬೇಗ. ಅಂದ್ಕೊಂಡಿರಲಿಲ್ಲ ಅಂಥ ಕಂಟೆಸ್ಟೆಂಟು ನಾನು ಅಲ್ಲವೇ ಅಲ್ಲ, ಹೊರಗಡೆ ಬರೋಂಥ ಕಂಟೆಸ್ಟೆಂಟು. ಹೊರಗಡೆ ಕೂತಿ ಡ್ರಾಮಾ ಆಡ್ತಿರೋರು ಚೆನ್ನಾಗಿ ಆಡ್ತಿದ್ದಾರೆ, ರಿಯಲ್ಲಾಗಿ ಆಡಿ ನಾನು ಇರೋದೇ ಹಿಂಗೆ ಹಿಂಗೆ ಇರ್ತೀನಿ, ಹ್ಯಾಪಿಯಾಗಿರೋದೇ ನನ್ನ ಮೂಮೆಂಟು ಅಂತ ಅಂದ್ಕೊಂಡೆ. ಎಲ್ಲೋ ಒಂದು ಕಡೆ ಖುಷಿಯಾಗಿದ್ದಿದ್ದೆ, ದೊಡ್ಡ ತಪ್ಪಾಯಿತು, ಅಲ್ಲಿ ಯಾರಾದರೂ ವಿಲನ್ ಆಗಬೇಕಾಯಿತು, ಕಿರ್ಚಾಡಬೇಕಿತ್ತು, ಫೇಕ್ ಜಗಳ ಆಡಬೇಕಿತ್ತು, ಆವಾಗ ಒಂದಷ್ಟು ಜನಕ್ಕೆ ನಾನು ಹಿಂಗೆ ಕಾಣ್ತಿದ್ದೆ ಈ ಫ್ರೇಮಲ್ಲಿ. ನನಗೆ ಒಂದಷ್ಟು ಟೆನ್ಷನ್ಗಳು ಆಚೆ ಬಿಟ್ಟು, ಫೋನು, ಫ್ಯಾಮಿಲಿ, ದುಡ್ಡಿನ ವಿಚಾರ ಎಲ್ಲ ಬಿಟ್ಟು ಕೂಲಾಗಿರ್ಬೇಕಂತಂದ್ರೆ ಓಡೇ ಹೋದನು. ಅದಕ್ಕೆ ಎಲ್ಲರ ಜೊತೆ ಹ್ಯಾಪಿಯಾಗಿದ್ದು, ಯಾರ ಮನಸ್ಸು ನೋಯಿಸ್ದಿರಾ, ಯಾರಿಗೂ ಬೇಜಾರು ಮಾಡ್ದಿರಾ. ರಕ್ಷಕಿಂದ ನನಗೆ ಇದು ಬೇಜಾರಾಯಿತು ಅಂತ ಯಾರು ಇವತ್ತವರೆಗೂ ಒಬ್ಬರು ಹೇಳಿಲ್ಲ ಬಿಗ್ ಬಾಸ್ ಮನೆಯೊಳಗೆ. ಚೀತ್ಪು ಅನ್ಸ್ಕೊಳ್ಳೋಕ್ಕಿಂತ ಅದಕ್ಕಿಂತ ಮುಂಚೆ ಆಚೆ ಒಳಗಡೆ ಬೇಗ ಬಂದ್ಬಿಟ್ಟೆ ಅಂತ ಆ ದೇವರಲ್ಲಿ ನಾನು ಥ್ಯಾಂಕ್ಸ್ ಕೇಳ್ತೀನಿ. ಏನಾದರೂ ಕನ್ಫ್ಯೂಷನ್ಸ್ ಇತ್ತಾ ನಿಮಗೆ? ಬಿಕಾಸ್ ಇಮೇಜ್ ಏನಾದರೂ ಹೊರಗಡೆ ಪ್ರಾಬ್ಲಮ್ ಆಗುತ್ತಾ ಅಂತ ಹೇಳ್ಬಿಟ್ಟು, ಅಂದರೆ ನೀವು ಹೇಳ್ತಾ ಇದ್ರಿ ಸುದೀಪ್ ಸರ್ ಕೇಳಿದಾಗ, ನನಗೆ ಯಾವ ಥರ ಇರಬೇಕು, ಯಾವ ಥರ ಆಟ ಆಡಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ, ಹೇಗಿದ್ರು ತಪ್ಪಾಗ್ತಿದೆ ಅಂತ ಹೇಳ್ಬಿಟ್ಟು. ಸೊ ಏನಾದರೂ ಕನ್ಫ್ಯೂಷನ್ಸ್ ಇತ್ತಾ? ಕನ್ಫ್ಯೂಷನ್ ಅನ್ನೋದಕ್ಕಿಂತ ನಮಗೆ ವಾರ ವಾರದಲ್ಲಿ ಬದಲಾವಣೆ ಕಾಣಿಸೋದು. ಓ, ಈ ವಾರ ಇದು ಮಾಡಿದ್ದೀವಿ ಅಲ್ಲ, ಈ ವಾರ ಇದು ಮಾಡಿದ್ದೀವಿ, ಈ ವಾರ ಜಗಳ ಆಗಿದೆ, ಈ ವಾರ ಟಾಸ್ಕ್ ಚೆನ್ನಾಗಿ ಆಡಿದ್ದೀವಿ ಅಂತ. ಕೂತ್ಕೊಂಡ್ರು ನಾಮಿನೇಷನ್ ಅಂತೆ, ನಿಂತ್ಕೊಂಡ್ರೆ ನಾಮಿನೇಷನ್ ಅಂತೆ, ಚೆನ್ನಾಗಿ ಮಾತಾಡಿದ್ರೆ ನಾಮಿನೇಷನು, ಕೆಟ್ಟದಾಗಿ ಮಾತಾಡಿದ್ರೆ ನಾಮಿನೇಷನು. ಇನ್ನು ಹೆಂಗಿರಬೇಕು, ಟಾಸ್ಕ್ ಕರೆಕ್ಟಾಗಿ ಆಡಿದ್ದೀವಿ, ಎಲ್ಲರ ಜೊತೆ ಚೆನ್ನಾಗಿದ್ದೀವಿ, ಹೇಳಿದ ಹೆಲ್ಪೆಲ್ಲ ಮಾಡಿದ್ದೀವಿ, ಎಲ್ಲರೂ ಚೆನ್ನಾಗ ಅಂದರೆ ಅವರೊಂದು ಆರೋಗ್ಯ ವಿಚಾರದಲ್ಲಿ ಚೆನ್ನಾಗಿ ನೋಡ್ಕೊಂಡಿದ್ದೀವಿ, ಇನ್ನು ಹೆಂಗಿರಬೇಕು ಅನ್ನೋ ನನಗೆ ಕನ್ಫ್ಯೂಷನ್ ಕೊಡ್ತು. ಮತ್ತು ಆ ಒಂದು ಹಾಟ್ ಸೀಟ್ಗೆ ನಾನು ಬರ್ತೀನಿ ಅಂತ ಅಂದ್ಕೊಂಡಿರಲ್ಲ, ಬರ್ತೀನಿ ಆದರೆ ಆ ಲೆವೆಲಲ್ಲಿ ನಿಂತ್ಕೊತೀನಿ ಅಂತ ನಾನು ಕನ್ಸು ಮನಸ್ಸಲ್ಲಿ ಅಂದ್ಕೊಂಡವನಲ್ಲ. ಇಷ್ಟು ಬೇಗ ಆಚೆ ಹೊರಗಡೆ ಬರ್ತೀನಿ ಅಂತಲೂ ಅಂದ್ಕೊಂಡು ಓದೋನಲ್ಲ, ಒಳಗಡೆ ಕಾನ್ಫಿಡೆನ್ಸ್ ಅಂತಲೇ ಒಳಗಡೆ ಓದೋನು. ಯಾಕಂದರೆ ನನ್ನ ಆಟ ನನ್ನ ಹತ್ರ ಚೆನ್ನಾಗಿತ್ತು, ನನ್ನ ಬಾಡಿ ಫ್ಲೆಕ್ಸಿಬಿಲಿಟಿ ಚೆನ್ನಾಗಿತ್ತು, ಟಾಸ್ಕ್ ಆಡಲೇಬೇಕು, ಗೆಲ್ಲಲೇಬೇಕು ಅಂತಲೇ ಒಳಗಡೆ ಓದೋನು.